ಕಡೆಗೆ ನಿಶ್ಚಿತ ಗುರಿಯೋ ನೀನು ಓ ಗುರುದೇವ ಪ್ರೀತಿಯ ತಾರ ಆಪ್ತನು ನೀನೇ ಬಂಧುವು ನೀನೇ ಓ ಗುರುದೇವ ನೀ ಚಿನ್ಮಯ ರೂಪ ಅರ್ಪಿಸುವ ದಿವ್ಯಾಶೀರ್ವಾದ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಜನತಾ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಕರ್ತನಾದ ದೇವರನ್ನ ಈ ಮುಂಜಾನೆ ವೇಳೆಯಲ್ಲಿ ನಾವು ಆರಾಧಿಸುವ ಹಾಗೆ ಆತನು ಕೃಪಾಪೂರ್ಣನು ಕರುಣಾಮಯನು ಕೃಪಾಸನನು ಆಗಿರೋದ್ರಿಂದ ಆತನ ತೇಜಸ್ಸಿನಿಂದ ನಮ್ಮ ಮುಖದಲ್ಲಿ ಆತನ ತೇಜಸ್ಸು ನಮಗೆ ಚೈತನ್ಯವನ್ನ ನೀಡುವಂತಾಗಲಿ ಎಂದು ನಾವು ಈ ಮುಂಜಾನೆಯಲ್ಲಿ ಈ ಒಂದು ವಿಶೇಷವಾದಂತಹ ಸ್ತುತಿಗೀತೆಯನ್ನ ಬ್ಲೆಸಸ್ ಪ್ರೇಯರ್ ಗ್ರೂಪ್ ವತಿಯಿಂದ ಸಮರ್ಪಿಸುತ್ತಿದ್ದೇವೆ. ದಿವ್ಯ ಪ್ರೇಮ ಮೂರ್ತಿಯೇ ಎಂಬ ಗೀತವನ್ನು ಹಾಡುವಾಗ ತಾವೆಲ್ಲರೂ ಕೂಡ ಈ ಒಂದು ಗೀತೆಯನ್ನ ಆಲಿಸಿ ಆತನ ಆಶೀರ್ವಾದವನ್ನ ಹೊಂದಿಕೊಳ್ಳುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಪ್ರೇಮ ಮೂರ್ತಿ ದೇವರಾತ್ಮ ಅವ್ಯಯ ನಿಭಾಯ ನಮಃ
ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಹೊಂಬಳ್ ಅಂತ. ನನ್ನ ಹೆಸರೇ ಲಕ್ಷ್ಮಿ ಇರುವಾಗ ನಾನು ಒಂದು ಹಿಂದೂ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ನಾನು ಚಿಕ್ಕಂದಿನಿಂದಲೇ ನನ್ನ ತಂದೆ ಕಳ್ಕೊಂಡೆ. ಆದರೂ ನನ್ನ ತಾಯಿ ನನಗೆ ಯಾವುದೇ ಅನಾನುಕೂಲ ಆಗದ ಹಾಗೆ ತುಂಬ ಪ್ರೀತಿಯಿಂದ ಸಾಕಿದರು. ಅದೇ ರೀತಿ ಸಾಕುವಾಗ ನನಗೆ ಯಾವಾಗಲೂ ತಂದೆ ಪ್ರೀತಿ ಇಲ್ಲ ಅಂದ ಕೊರತೆ ಆಗ್ತಾಯಿತ್ತು. ಬಟ್ ಸ್ಟಿಲ್ ಆದರೂ ದೇವರಿದ್ದಾರೆ ಅಂತ ಹೇಳಿ ನಾನು ಯಾವಾಗಲೂ ನಂಬ್ತಾ ಇದ್ದೆ. ಈ ಕಾರಣಾಂತರದಿಂದ ನಾನು ಬೆಂಗಳೂರಿಗೆ ಬರಬೇಕಾಗಿತ್ತು. ಆವಾಗ ಮನೆಗೆಲ್ಲ ಒಪ್ಪಿಸಿ ನಾನು ಬೆಂಗಳೂರಿಗೆ ಬಂದೆ. ಇಲ್ಲಿ ಬೆಂಗಳೂರು ಬರುವಾಗ ಅನೇಕ ಕ್ರೈಸ್ತ ವಿಶ್ವಾಸಿಗಳು ನನಗೆ ಫ್ರೆಂಡ್ಸ್ ಆಗಿ ಸಿಕ್ಕರು. ಅಯ್ಯೋ, ಅವ್ರು ಯಾವಾಗಲೂ ಪ್ರೇಯರ್ ಮಾಡ್ತಾಯಿದ್ರು, ನನ್ನನ್ನು ಕರಿತಾಯಿದ್ರು. ಆದರೆ ನಾನು ಯಾವಾಗಲೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ಆರಾಮಾಗಿರ್ತಾ ಇದ್ದೆ. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಬಟ್ ಒಂದಿನ ಅವರು ಮಂಡ್ಯಕ್ಕೆ ಹೋಗೋಣ, ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತ ಹೇಳಿದರು. ಸೊ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಲ್ಲ ಅಂತ ಹೇಳಿ ನಾನು ಅವ್ರ ಜೊತೆ ಹೋದೆ. ಅಲ್ಲಿ ಹೋದ್ಮೇಲೆ ಅನೇಕ ಕ್ರೈಸ್ತ ವಿಶ್ವಾಸಿಗಳಲ್ಲಿರೋ ಪ್ರೀತಿ, ನಂಬಿಕೆ ಮತ್ತು ಅವರ ಆತ್ಮೀಯತೆ ನೋಡಿ ನನಗೆ ನಾನೊಂಥರ ಆಶ್ಚರ್ಯವಾಗಿದ್ದೆ. ಯಾಕಂದರೆ ಈ ಲೌಕಿಕವಾಗಿ ನೋಡಿದಾಗ ಆ ರೀತಿ ಎಲ್ಲೂ ನನಗೆ ಕಾಣಿಸ್ತಿಲ್ಲ. ಅವರಲ್ಲಿರೋ ನಂಬಿಕೆ ನೋಡಿ, ಅವರಲ್ಲಿ ಅವ್ರು ನನಗೆ ತೋರಿಸಿರೋ ಪ್ರೀತಿ ನೋಡಿ ನಾನು ನಿಜವಾಗ್ಲೂ ಇದೇ ಈ ಥರ ಲೈಫೇನೆ ನನಗೆ ಬೇಕು ಅಂತ ನನಗೆ ಅನ್ಕೊಂಡೆ. ಆವಾಗಿಂದ ನಾನು ಕ್ರೈಸ್ತ ಜೀವಿತದ ಸ್ನೇಹಿತರ ಜೊತೆ ನಾನು ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಚರ್ಚಿಗೆ ಹೋಗ್ತಾ ಇದ್ದೆ, ಕ್ರೈಸ್ತನ ಪ್ರೀತಿ ಜೊತೆ ಬೆಳೀತಾ ಇದ್ದೆ. ನಾನು ಯಾವ ತಂದೆ ಪ್ರೀತಿ ನನಗಿಲ್ಲ ಅಂತ ನಾನು ಕೊರಕ್ತಾ ಇದ್ನೋ, ಸೊ ಆ ಪ್ರೀತಿ ನನಗೆ ಯೇಸು ಕ್ರಿಸ್ತನಲ್ಲಿ ಸಿಕ್ತು. ಇದೇ ರೀತಿ ನಾನು ಬೆಳೀತಾ ಬರುವಾಗ ಇವನ್ ನನ್ನ ಫ್ಯಾಮಿಲಿ ನನಗೆ ಬೇಡ ನೀನು ಅಂತ ಹೇಳ್ತು. ಯಾಕಂದರೆ ನೀನು ಕ್ರೈಸ್ತ ವಿರೋಧಿಗಳಾಗಿದ್ರು ಅವರು, ಆದ್ದರಿಂದ ನೀನು ನಮಗೆ ಬೇಡ ಅಂತ ಹೇಳಿ ನನಗೆ ಧಿಕ್ಕಾರ ಮಾಡಿದರು. ದೇವರು ನನ್ನ ಕೈ ಬಿಡಲಿಲ್ಲ. ಎಷ್ಟೇ ಕಷ್ಟ ಆದರೂ, ಎಷ್ಟೇ ನಷ್ಟ ಆದರೂ ದೇವರು ಯಾವಾಗಲೂ ತಂದೆ ರೀತಿ ನನ್ನ ಮಗು ಥರ ಕಾಪಾಡಿದರು ಮತ್ತು ನನ್ನ ಜೊತೆ ಇದ್ದರು. ಇವಾಗ ಒಂದೇ ಒಳ್ಳೆಯ ಆಶೀರ್ವಾದವಾಗಿ ನನಗೊಂದು ಒಳ್ಳೆಯ ಲೈಫ್ ಕೊಟ್ಟಿದ್ದಾರೆ. ದೇವರು ಒಳ್ಳೆಯ ಪತಿನ ಕೊಟ್ಟಿದ್ದಾರೆ, ಒಳ್ಳೆಯ ಕುಟುಂಬದಲ್ಲಿ ನಾನು ಇದ್ದೀನಿ, ಮತ್ತು ಒಂದು ಒಳ್ಳೆಯ ಮಗು ಕೊಟ್ಟಿದ್ದಾರೆ, ಮತ್ತು ಅವ್ರ ಪ್ರೀತಿ ನಮ್ಮ ಜೊತೆ ಇದೆ. ಇವಾಗಲೂ ಅಷ್ಟೇ ಅವ್ರ ಪ್ರೀತಿ ಇರೋದರಿಂದ ನಾವು ಆ್ಯಕ್ಚುಲಿ ತುಂಬ ಸಂತೋಷವಾಗಿದ್ದೀವಿ. ನಮ್ಮ ಲೈಫಲ್ಲಿ ತುಂಬ ಸಮಾಧಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಎಸ್ಕೆ ಹಾಸ್ಪಿಟಲ್ ಜಾಲಹಳ್ಳಿ ವೆಸ್ಟ್ ಬೆಂಗಳೂರು ಈ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ಐಸಿಯು, ಎನ್ಐಸಿಯು, ಓಟಿ ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆಯೇ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆಯೇ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೇ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಪ್ರಿಯ ವೀಕ್ಷಕರೇ, ನೀವೀಗ ಜನತಾ ಕನ್ನಡ ವಾಹಿನಿಯಲ್ಲಿ ಮೈತ್ರಿ ಕ್ರಿಯೇಷನ್ಸ್ರವರು ಅರ್ಪಿಸುವ ದಿವ್ಯಾಶೀರ್ವಾದ ಎಂಬ ಕ್ರೈಸ್ತ ಚಿಂತನ ಮಂಥನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಇವತ್ತು ಸೋಮವಾರ, ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮ. ನನ್ನ ಪ್ರೀತಿಯ ಸ್ನೇಹಿತೆಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಹಣಕಾಸಿನ ವಿಚಾರವಾಗಿ ಬೈಬಲ್ ಏನು ಹೇಳುತ್ತೆ ಎನ್ನುವ ವಿಷಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ನಾನು ಈ ವಿಷಯದಲ್ಲಿ ನಿಮಗೆ ಮೂರು ತತ್ವಗಳನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ದೇವರ ವಾಕ್ಯ ನಮಗೆ ಮೂರು ಮುಖ್ಯ ತತ್ವಗಳನ್ನು ಈ ಹಣದ ವಿಷಯದ, ಸಂಪತ್ತಿನ ವಿಷಯದಲ್ಲಿ ಕಲಿಸ್ಕೊಡುತ್ತೆ. ಕಳೆದ ಕಾರ್ಯಕ್ರಮದಲ್ಲಿ ಎರಡನ್ನು ನಿಮ್ಗೆ ಹೇಳಿದ್ದೆ. ಏನಂದರೆ, ಎಲ್ಲಕ್ಕೂ ದೇವರು ಒಡೆಯನಾಗಿದ್ದಾನೆ. ಎಲ್ಲ ಸರ್ವ ಸಂಪತ್ತಿಗೂ ದೇವರೇ ಒಡೆಯನಾಗಿದ್ದಾನೆ. ಮತ್ತು ಎರಡನೆಯದು, ಎಲ್ಲವೂ ದೇವರಿಂದಲೇ ಬರುವಂಥದ್ದು. ಈ ಎರಡು ವಿಷಯಗಳನ್ನು ನಾನು ನಿಮಗೆ ಹೇಳಿದ್ದೆ. ಈ ಹೊತ್ತು ನಾನು ನಿಮಗೆ ಮೂರನೇ ವಿಷಯ ಹೇಳ್ತೀನಿ. ಏನಂದರೆ, ಇದು ಸಂಪತ್ತಿನ ವಿಷಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು. ಅದನ್ನು ಅಧ್ಯಯನ ಮಾಡುವಾಗಲೇ ಈ ಮೂರನೇ ವಿಷಯ ನಾವು ಚೆನ್ನಾಗಿ ಮಂದಟ್ ಮಾಡ್ಕೊಳ್ಬೇಕು. ಏನಂದರೆ, ನಾವು ಮತ್ತು ನಮಗಿರುವುದೆಲ್ಲವೂ ದೇವರಿಗೆ ಸೇರಿದ್ದು. ನಾವು ಮತ್ತು ನಮಗಿರುವುದೆಲ್ಲವೂ ದೇವರಿಗೇ ಸೇರಿದ್ದು. ಬೈಬಲ್ನಲ್ಲಿ ಅರಸನಾದ ದಾವೀದನು ಕೀರ್ತನೆಗಳಲ್ಲಿ ಒಂದು ಸತ್ಯಾಂಶವನ್ನು ನಮಗೆ ತಿಳಿಯಪಡಿಸ್ತಾನೆ. ಏನಂದರೆ, ಕೀರ್ತನೆ 100:3 ಆತನ ಮಾತುಗಳು ಹೀಗಿವೆ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಚು ಮಾಡಿದವನು ಆತನೇ, ನಾವು ಆತನವರು,
ಆತನ ಪ್ರಜೆಯು ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. ನನ್ನ ಪ್ರೀತಿಯ ಸ್ನೇಹಿತರೇ, ಬೈಬಲ್ ಹೇಳತ್ತೆ ನಮ್ಮನ್ನು ಉಂಟು ಮಾಡಿದವನು ದೇವರೇ, ನಾವು ಆತನವರೇ, ನಾವು ಆತನ ಪ್ರಜೆಗಳೇ. ಇದನ್ನು ನಾವು ಚೆನ್ನಾಗಿ ಸ್ಪಷ್ಟ ಮಾಡಿಕೊಳ್ಬೇಕು. ನಾವು ಈ ಲೋಕದಲ್ಲಿ ಜೀವಿಸುವಾಗ ಎಷ್ಟೋ ಸಲ ನಾವು ಎಷ್ಟು ಆ ನಾನತ್ವದೊಳಗೆ ನಾವು ಮುಳುಗೋಗ್ಬಿಟ್ಟಿರ್ತೀವಿ ಅಂದರೆ, ನಾವು ಎಲ್ಲಿಂದ ಬಂದ್ವಿ, ಹೇಗೆ ಬಂದ್ವಿ, ಯಾಕಾಗಿ ಬಂದಿದ್ದೀವಿ ಅದನ್ನು ನಾವು ಮರೆತು ಬಿಟ್ಟಿರ್ತೀವಿ. ಆದರೆ ನಾವು ಆತನವರು, ನಮ್ಮ ನಿರ್ಮಾಣಿಕನು ದೇವರೇ. ಇದನ್ನು ನಾವು ಚೆನ್ನಾಗಿ ಸ್ಪಷ್ಟ ಮಾಡಿಕೊಳ್ಬೇಕು. ನಮ್ಮ ಸೃಷ್ಟಿಕರ್ತನು ದೇವರು, ನಾವೇ ನಾವಾಗಿ ಲೋಕದಲ್ಲಿ ಬಂದಿಲ್ಲ. ನಮ್ಮ ಬದುಕು ಆಕಸ್ಮಿಕ ಅಲ್ಲ, ನಮ್ಮ ಬದುಕಿಗೆ ದೇವರು ಕಾರಣನಾಗಿದ್ದಾನೆ ಮತ್ತು ಆತನು ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮನ್ನು ಈ ಲೋಕದಲ್ಲಿ ಕಳುಹಿಸಿದ್ದಾನೆ. ಆದ್ದರಿಂದ ದೇವರು ನಮ್ಮ ಸೃಷ್ಟಿಕರ್ತನು, ನಾವು ಆತನವರು. ಮತ್ತು ಅದರಲ್ಲೇ ಇನ್ನೊಂದು ಎರಡನೇ ವಿಚಾರ ಏನಪ್ಪ ಅಂದರೆ, ದೇವರು ನಮ್ಮನ್ನು ರಕ್ಷಿಸಿರುವುದರಿಂದ ನಾವು ಆತನವರಾಗಿದ್ದೇವೆ. ನಮ್ಮನ್ನು ರಕ್ಷಿಸಿರುವುದು ಹೇಗೆ, ಯಾಕೆ ನಮ್ಮನ್ನು ರಕ್ಷಿಸಿದನು, ನಮಗೇನು ಅಂಥ ಸ್ಥಿತಿ ಬಂದಿತ್ತು ಏನಂದರೆ, ನಾವು ಈ ಲೋಕದಲ್ಲಿ ಹುಟ್ಟಿದಾಗ ನಾವು ಪಾಪಿಗಳಾಗಿ ಬಿಟ್ಟಿದ್ದೇವೆ, ನಾವು ಪಾಪದ ಬಂಧನದಲ್ಲಿ ಸಿಲುಕಿಕೊಂಡಿದ್ದೇವೆ, ನಾವು ಸೈತಾನನ ಆಧಿಪತ್ಯದಲ್ಲಿ ಆತನ ಬೇಡಿಗಳಲ್ಲಿ ನಾವು ಬಿದ್ದಿದ್ದೇವೆ. ಆದ್ದರಿಂದ ತಂದೆಯಾದ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟು ನಮ್ಮನ್ನು ಬಿಡಿಸಿದ್ದಾನೆ. ಈ ಕಾರಣದಿಂದ ನಾವು ಪುನಃ ಎರಡನೇ ಬಾರಿ ನಾವು ಆತನವರಾಗಿದ್ದೇವೆ. ಮತ್ತೊಂದು ಆವೃತ್ತಿ ನಾನು ನಿಮ್ಗೆ ಹೇಳ್ತೀನಿ, ಎರಡು ಕಾರಣಗಳಿಂದ ನಾವು ಆತನವರಾಗಿದ್ದೇವೆ. ಮೊದಲನೇದು ಆತನು ನಮ್ಮ ಸೃಷ್ಟಿಕರ್ತನು, ಎರಡನೇದು ಆತನು ನಮ್ಮ ರಕ್ಷಕನು. ಈ ಸಂಗತಿಗಳನ್ನು ನಾವು ಮರಿಲೇಬಾರ್ದು. ಅಪೋಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6:19-20 ಇದನ್ನು ಬಹಳ ಸ್ಫುಟವಾಗಿ ನಮಗೆ ತಿಳಿಸ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೋಡ್ರಿ, ಪೌಲನು ಬರೀತಾನೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ್ದರಿಂದ ನಿಮ್ಮ ದೇಹದಲ್ಲಿ ಕ್ರಿಸ್ತನನ್ನು ಪ್ರಕಾಶ ಪಡಿಸಿರಿ. ನಮಗೆ ಒಂದು ಕರ್ತವ್ಯವನ್ನು ದೇವರು ಕೊಟ್ಟಿದ್ದಾನೆ. ನಮ್ಮ ದೇಹದಲ್ಲಿ ನಾವು ಕ್ರಿಸ್ತನನ್ನು ಪ್ರಕಾಶ ಪಡಿಸಬೇಕು, ನಾವು ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ನಮ್ಮ ದೇಹವನ್ನು ನಾವು ಬೇಕಾಬಿಟ್ಟಿಯಾಗಿ ನಾವು ಉಪಯೋಗಿಸುವಂತಿಲ್ಲ. ನಾವು ಅನೇಕ ವ್ಯಸನಗಳಿಗೆ ದಾಸರಾಗಿ ನಮ್ಮ ದೇಹದ ಆರೋಗ್ಯಗಳನ್ನು ಕೆಡಿಸಿಕೊಳ್ಳುವಂಥ ಸಂಗತಿಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಮಾಡುವ ಹಾಗಿಲ್ಲ. ಯಾಕಂದರೆ ನಾವು ಕೊಂಡುಕೊಳ್ಳಲ್ಪಟ್ಟವರು. ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾನಂದರೆ, ತನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತವನ್ನು ಬೆಲೆಯಾಗಿ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಮ್ಮನ್ನು ಚಿನ್ನ ಅಥವಾ ಬೆಳ್ಳಿ ಕೊಟ್ಟು ಬಿಡಿಸ್ಕೊಂಡಿಲ್ಲ, ನಮ್ಮ ಆತ್ಮ ವಿಮೋಚನೆ ಆಗಿಲ್ಲ. ಬದಲಾಗಿ ಯೇಸು ಕ್ರಿಸ್ತನ ರಕ್ತ ಬಲಿದಾನದಿಂದ ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಈ ಕಾರಣದಿಂದ ನಾವು ಆತನವರಾಗಿದ್ದೇವೆ. ಆದ್ದರಿಂದಲೇ ಅರಸನಾದ ದಾವಿದನು ಇದನ್ನು ಗುರುತಿಸಿ ಮತ್ತೊಮ್ಮೆ ಅವನು ಮೊದಲನೇ ಪೂರ್ವಕಾಲ ವೃತ್ತಾಂತ ಎಂಬ ಪುಸ್ತಕದಲ್ಲಿ 29:14 ಈ ರೀತಿಯಾಗಿ ಹೇಳ್ತಾನೆ, ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು, ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ನನ್ನ ಪ್ರೀತಿಯ ಸಹೋದರಿಯರೇ, ಏನಂದರೆ ನಾವು ದೇವರ ಸೃಷ್ಟಿ ಮತ್ತು ದೇವರು ನಮ್ಮನ್ನು ರಕ್ತಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾನೆ. ಆದ್ದರಿಂದ ನಮಗಿರುವುದೆಲ್ಲವೂ ಆತನಿಗೆ ಸೇರಿದೆ, ನಾವು ಕೂಡ ಆತನಿಗೆ ಸೇರಿದ್ದೇವೆ. ಆದ್ದರಿಂದ ನಾವು ಕೃತಜ್ಞತೆಯಿಂದ ನಾವು ಕಾಣಿಕೆಯನ್ನು ದೇವರ ಸನ್ನಿಧಾನದಲ್ಲಿ ತರುವಾಗ ನಾವು ಕೃತಜ್ಞತಾ ಭಾವದಿಂದ
ದೀನಭಾವದಿಂದ ನಾವು ತರಬೇಕು. ಓ, ನಾನು ಇಷ್ಟೊಂದು ಕಾಣಿಕೆ ತಂದಿದ್ದೇನೆ, ಇದು ನನ್ನ ಸಂಪಾದನೆ, ಇದು ನನ್ನ ಬೆವರಿನ ಹನಿ, ನಾನು ದೇವರಿಗೆ ಕೊಟ್ಟು ದೇವರನ್ನು ನಾನು ಶ್ರೀಮಂತನನ್ನಾಗಿ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಳುವ ಭಾವ ತಪ್ಪು. ನಾವು ಏನನ್ನೇ ಈ ಲೋಕದಲ್ಲಿ ಗಳಿಸಿದ್ರು, ನಮ್ಮ ಸಂಪತ್ತು ಎಷ್ಟೇ ಆಗಿದ್ರು, ಅದೆಲ್ಲಕ್ಕೂ ಕಾರಣಕರ್ತನು ದೇವರೇ. ನಮಗೆ ಆ ಸಾಮರ್ಥ್ಯವನ್ನು ಕೊಟ್ಟಾತನು ದೇವರೇ. ಆದ್ದರಿಂದ ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ಹಣಕಾಸಿನ ವ್ಯವಹಾರ ನಡೆಸುವಾಗ ಈ ಮೂರು ಮುಖ್ಯ ವಿಷಯಗಳು ನಮಗೆ ಚೆನ್ನಾಗಿ ನೆನಪಿರಲಿ. ಮತ್ತೊಮ್ಮೆ ಹೇಳ್ತೀನಿ, ಎಲ್ಲವೂ ದೇವರಿಗೆ ಸೇರಿದ್ದು ಮತ್ತು ಎಲ್ಲವೂ ದೇವರಿಂದಲೇ ಬಂದದ್ದಾಗಿದೆ, ಮತ್ತು ನಾವು ಮತ್ತು ನಮಗಿರುವುದೆಲ್ಲವೂ ದೇವರಿಗೆ ಸೇರಿದ್ದು. ಈ ತತ್ವಗಳಾದ ನಂತರ ಬೈಬಲ್ನಲ್ಲಿ ಹಣದ ವಿಷಯದಲ್ಲಿ ಏನು ಬೋಧನೆ ಕೊಡುತ್ತಪ್ಪ ಅಂದರೆ, ಮೊದಲನೇದಾಗಿ ಸತ್ಯವೇದ ನಮ್ಮನ್ನು ಏನು ಎಚ್ಚರಿಸುತ್ತಂದರೆ, ಸಾಲ ಮಾಡಬಾರ್ದು ಅಂತ ನಮಗೆ ತಿಳಿ ಹೇಳುತ್ತೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥ ಮಾತು, ಸಾಲಕ್ಕೆ ಒಳಗಾಗಬೇಡ್ರಿ ಅಂತ. ಈ ಮಾತು ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 13:8 ಹೀಗಿದೆ: ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದೆ, ಮತ್ತೊಬ್ಬರನ್ನು ಪ್ರೀತಿಸಬೇಕು ಅನ್ನುವ ಸಾಲ ನಮಗಿದೆ. ಅದು ಮಾತ್ರ ಅದು ಅವಶ್ಯವಾಗಿ ಇರಬೇಕಾದಂಥ ಒಂದು ಸಾಲ. ನಾವು ಬೇರೆಯವರನ್ನು ಪ್ರೀತಿಸಲೇಬೇಕು. ಆ ಸಾಲದ ಹೊರತು ಇನ್ನು ಯಾವ ಸಾಲವೂ ನಮಗೆ ಇರಬಾರ್ದು ಅಂತ ದೇವರ ವಾಕ್ಯ ನಮಗೆ ಆಜ್ಞೆ ಕೊಡುತ್ತೆ. ಯಾಕೆ ಸಾಲ ಒಂದು ವೇಳೆ ನಾವು ಮಾಡಿದ್ರೆ ಏನಾಗುತ್ತೆ ಅದನ್ನು ಕೂಡ ದೇವರ ವಾಕ್ಯ ಎಚ್ಚರಿಸುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 22:7 ಹೀಗಿದೆ: ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ನೋಡಿ ನನ್ನ ಪ್ರಿಯ ಸ್ನೇಹಿತರೇ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ನಿಮ್ಮಲ್ಲಿ ಕೆಲವರು ಈಗಾಗಲೇ ಸಾಲ ಮಾಡಿರ್ಬೋದು, ನಿಮ್ಗೆ ಇದರ ಅನುಭವ ಚೆನ್ನಾಗಿದೆ. ನಾವು ಎಲ್ಲಿಯಾದರೂ ಯಾರ ಹತ್ರ ಆದರೂ ಸಾಲ ತಗೊಂಡ್ರೆ ಅವರ ಎದುರುಗಡೆ ನಮಗೆ ಎಷ್ಟು ಒಂದು ರೀತಿಯ ಕುಗ್ಗಿ ಹೋದಂಥ ಒಂದು ಮನಸ್ಥಿತಿ ಇರುತ್ತೆ ಅಲ್ವಾ? ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಸಾಲ ಮಾಡೋದ್ರಿಂದ ನಮ್ಮ ಅನೇಕ ಸಂಬಂಧಗಳು ಹಳಸೋಗುತ್ತೆ. ನಮ್ಮ ಆಪ್ತ ಮಿತ್ರರು, ಬಂಧು ವರ್ಗದವರು ನಮ್ಮನ್ನು ಎಷ್ಟು ಕಡೆಯಾಗಿ ಕಾಣುವಂಥ ಒಂದು ಸ್ಥಿತಿ ಇರುತ್ತೆ. ನಮಗೆ ಯಾವುದೇ ಒಂದು ಸಂತೋಷವನ್ನು ಮನಃಪೂರ್ವಕವಾಗಿ ಅನುಭವಿಸುವಂಥ ಸ್ವಾತಂತ್ರ್ಯ ಇರಲ್ಲ. ಯಾಕಂದರೆ ಮನಸ್ಸಿನಲ್ಲಿ ಹಿಂದೆ ಎಲ್ಲೋ ನಮ್ಮ ಸಾಲದ ವಿಷಯ ನಮ್ಮನ್ನು ಕುಟುಕ್ತಾ ಇರುತ್ತೆ. ಸಾಲ ಮಾಡಿ ನಾವು ಏನಾದರೂ ವಸ್ತುಗಳನ್ನ ತೊಗೋಬೋದು, ಒಡವೆ ತೊಗೋಬೋದು, ಬಟ್ಟೆ ಬರೆ ತೊಗೋಬೋದು, ಆದರೆ ಯಾವಾಗಲೂ ಅದನ್ನು ಧರಿಸ್ಕೊಳ್ಳುವಾಗ ಅಥವಾ ಅದನ್ನು ನೋಡುವಾಗ ನಮ್ಮ ಮನಸ್ಸಿನ ಹಿಂದೆ ಆ ಸಾಲ ನಮ್ಮನ್ನು ಕುಟುಕ್ತಾ ಇರುತ್ತೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ಆ ರೀತಿಯ ಒಂದು ಕಪಟ ಸಂತೋಷಕ್ಕಿಂತ, ಒಂದು ಭಂಡ ಜೀವಿತಕ್ಕಿಂತ ಸಾಲ ಮಾಡದೆ ಸ್ವತಂತ್ರವಾಗಿ ಸಂತೋಷವಾಗಿರುವುದು ಒಳ್ಳೆಯದು. ಎರಡನೇದಾಗಿ ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ನಾವು ಶ್ರೀಮಂತರಾಗಬೇಕಂತ ನಾವು ಪ್ರಯಾಸ ಪಟ್ಟು ದುಡಿಬಾರ್ದು. ನಾವೆಲ್ಲರೂ ದುಡಿಬೇಕು. ದೇವರ ವಾಕ್ಯ ಹೇಳುತ್ತೆ ಪ್ರತಿಯೊಬ್ಬನು ಕೂಡ ಸೋಮಾರಿತನದ ಅನ್ನವನ್ನು ತಿನ್ನಬಾರದು, ತನ್ನ ಸ್ವಂತ ಕೈಗಳಿಂದ ದುಡಿದು ಸಂಪಾದನೆ ಮಾಡಬೇಕಂತ ದೇವರ ವಾಕ್ಯ ಹೇಳುತ್ತೆ. ಆದರೆ ನಮ್ಮ ದುಡಿಮೆಗೆ ಕಾರಣ ಏನಿರಬೇಕು ಗೊತ್ತಾ? ನಾನು ಶ್ರೀಮಂತನಾಗಬೇಕು, ನಾನು ಗಳಿಸಿ ಎಲ್ರಿಗಿಂತ ಮೇಲಿರಬೇಕು, ಆ ಒಂದು ಮನೋಭಾವನೆಯಿಂದ ನಾವು ದುಡಿಬಾರ್ದು. ಅಂಥ ಒಂದು ದುಡಿಮೆ ಅದು ನಮಗೂ ಕೂಡ ತೃಪ್ತಿ ಕೊಡುವುದಿಲ್ಲ. ಅದರಿಂದ ದೇವರ ವಾಕ್ಯದಲ್ಲಿ ಪೌಲನು ಮತ್ತೊಂದು ಆವೃತ್ತಿ ಏನು ಹೇಳ್ತಾನೆ, ತಿಮೋತಿಯನಿಗೆ ಪೌಲನು ಬರೆದ 6:10 ಏನು ಹೇಳುತ್ತೆ ಅಂದರೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀರಿಸಿಕೊಳ್ಳುತ್ತಾರೆ. ನೋಡಿ ನನ್ನ ಪ್ರಿಯ ಸ್ನೇಹಿತರೇ, ಹಣದಾಸೆಯಿಂದ ನಾವು ದುಡಿದ್ರೆ ನಾವು ಅನೇಕ ವೇದನೆಗಳಿಂದ ತಿವಿತಕ್ಕೊಳಗಾಗ್ತೀವಿ.
ಹಣದಾಸೆ ಬಹಳ ಕೆಟ್ಟದ್ದು. ಹಣ ಸಂಪಾದನೆ ಮಾಡೋದು ಕೆಟ್ಟದು ಅಂತ ಎಲ್ಲೂ ಬರ್ತಿಲ್ಲ, ಆದರೆ ಹಣದ ಆಸೆ ನಮ್ಮನ್ನು ನಾನಾ ಕೆಟ್ಟ ಕಾರ್ಯಗಳಿಗೆ ಅದು ದೂಡಿಬಿಡುತ್ತೆ. ಅದರಿಂದ ಪೌಲನು ಎಚ್ಚರಿಕೆ ಕೊಡ್ತಾನೆ. ನೀವು ಅನ್ಕೋಬೋದು ಬರೀ ಶ್ರೀಮಂತರಿಗಷ್ಟೇ ಹಣದಾಸೆ ಇರುತ್ತೆ ಅಂತ, ಅದು ತಪ್ಪು. ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ ಭಾಳ ಚೆನ್ನಾಗಿ, ಏನಂದರೆ ಸಾಕಂದವನು ಸಾಹುಕಾರ, ಬೇಕಂದವನು ಬಡವ ಅಂತ. ನಮಗಿರೋದ್ರಲ್ಲಿ ನಾವು ತೃಪ್ತಿಯಿಂದ ಇದ್ದಾಗ ನಾವೇ ಸಾಹುಕಾರ. ನಮಗೆ ಸಂತೃಪ್ತಿ, ನಮಗೆ ತೃಪ್ತಿ ಎನ್ನುವಂಥ ದೊಡ್ಡ ಐಶ್ವರ್ಯ ನಮ್ಮದಾಗಿರತ್ತೆ. ಆದರೆ ಹಣದ ಆಸೆಗೆ ನಾವು ಒಳಗಾಗ್ಬಿಟ್ರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಇನ್ನೊಂದು ನಾಲ್ಕು ಕಾಸು ಜಾಸ್ತಿ ಮಾಡಬೇಕಿತ್ತು ಅನಿಸುತ್ತೆ ಹೊರತು ಇಷ್ಟು ಸಾಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ನಾವು ಮುಟ್ಟಲ್ಲ. ಹೀಗಾಗಿ ಅನೇಕ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ಈ ಹಣದಾಸೆಯು ನಮ್ಮನ್ನು ಪ್ರೇರೇಪಿಸಿಬಿಡುತ್ತೆ. ನೀವು ಒಂದು ವೇಳೆ ಯಾವುದಾದ್ರೂ ಜೈಲಿನಲ್ಲಿ ಕೆಲವು ಅಲ್ಲಿರುವಂಥ ಕೈದಿಗಳನ್ನು ಭೇಟಿ ಮಾಡಿ ನೀನು ಯಾಕಪ್ಪ ಇಲ್ಲಿ ಒಳಗೆ ಬಂದಿದ್ಯಾ ಅಂತ ಕೇಳಿದಾಗ ಅದರಲ್ಲಿ ಅನೇಕರು ಹಣದಾಸೆಗೆ ಒಳಬಿದ್ದು ಮಾಡಬಾರದ್ದನ್ನು ಮಾಡಿ ಜೈಲಿಗೆ ಸೇರಿರುವುದು ಅಂಥದ್ದನ್ನು ನೀವು ಕಾಣ್ತೀವಿ. ನನ್ನ ಪ್ರೀತಿಯ ಸಹೋದರಿಯರೇ, ದಯಮಾಡಿ ಹಣದಾಸೆಗಾಗಿ ದುಡಿಬೇಡಿ. ದುಡಿಮೆ ಒಳ್ಳೆಯದು, ಆದರೆ ಉದ್ದೇಶ ಸರಿಯಾಗಿರಬೇಕು. ಈ ಹೊತ್ತಿಗೆ ಇಷ್ಟು ಸಾಕು. ಇನ್ನೂ ನಿಮಗೆ ನಾನು ಹೇಳಬೇಕಾದಂಥದ್ದು ಬಹಳಷ್ಟಿದೆ. ಹಣದ ವಿಷಯದಲ್ಲಿ ಸತ್ಯವೇದವು ಇನ್ನೂ ಏನೇನು ನಮಗೆ ಬೋಧನೆಗಳನ್ನು ಹೇಳುತ್ತೆ ಅಂತ ನಾವು ಮತ್ತೆ ನಾವು ಭೇಟಿಯಾಗುವಾಗ ಕಲಿಯೋಣ. ಈಗ ನಾವು ಪ್ರಾರ್ಥನೆಯೊಂದಿಗೆ ಈ ಅಧ್ಯಯನವನ್ನು ಇವತ್ತಿಗೆ ಮುಗಿಸೋಣ. ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಗೆ ಒಡೆಯನಾದಂಥ ನಮ್ಮ ತಂದೆಯ ದೇವರೇ, ನೀನು ನಮ್ಗೆ ಕಲಿಸ್ಕೊಟ್ಟಿದ್ಯಪ್ಪ. ಎಲ್ಲದಕ್ಕೂ ನೀನೇ ಒಡೆಯನು, ಎಲ್ಲವೂ ನಿನ್ನಿಂದಲೇ ನಮಗೆ ಬರುತ್ತೆ. ನಾವು ಮತ್ತು ನಮ್ಮ ಬಳಿ ಇರುವುದೆಲ್ಲವೂ ನಿನ್ನದೇ ಅಂತ ದೇವರೇ ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ, ಸಾಲ ಮಾಡಬೇಡ್ರಿ ಅಂತ, ಹಣದಾಸೆಗಾಗಿ ದುಡಿಬೇಡ್ರಿ ಅಂತ ಹೇಳಿದ್ಯಾ ಅಪ್ಪ. ಒಳ್ಳೆ ಬೋಧನೆಗಳಿವು. ಒಂದು ವೇಳೆ ನನ್ನ ಪ್ರೀತಿಯ ಸಹೋದರಿಯಲ್ಲಿ ಯಾರಾದರೂ ಸಾಲ ಮಾಡಿ ಶೂಲಕ್ಕೆ ಅವರು ಗುರಿಯಾಗಿದ್ದರೆ ತಂದೆಯೇ ಅದರಿಂದ ಬಿಡಿಸಿಕೊಳ್ಳುವ ಮಾರ್ಗವನ್ನು ಕೂಡ ನೀನು ನಿನ್ನ ವಾಕ್ಯದಿಂದ ಕಲಿಸಿಕೊಡು. ಅಲ್ಲಿಯವರೆಗೂ ಅವರು ಈ ಬೋಧನೆಯನ್ನು ತಿಳ್ಕೊಳ್ಳುವವರೆಗೂ ಅವರಿಗೆ ಬೇಕಾದಂಥ ಶಾಂತಿ ಸಮಾಧಾನ ದಯಪಾಲಿಸು. ಸಾಲದ ಹೊರೆಯಿಂದ ಹೊರಗೆ ಬರುವಂಥ ಮಾರ್ಗಗಳನ್ನು ಕಲಿಸಿಕೊಡು. ಯೇಸುಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ಹೋಗಿ ಬರ್ತೇನೆ. ವೆಲ್ಕಮ್ ಟು ಎಸ್ ಕೆ ಹಾಸ್ಪಿಟಲ್, ಸಿಚುವೇಟೆಡ್ ಇನ್ ಜಾಲಹಳ್ಳಿ ವೆಸ್ಟ್. This Christian institution multi-speciality hospital offers you personal care at an affordable price. We have well-equipped laboratory, state-of-the-art ICU and ICU OT and labor ward. You may choose among special, semi-special and general ward to ensure your way to recovery. For any emergencies, call our helpline 998-666-4560. Mytri Creations Ravara Nutana Chintana Mantana Karyakrama Divya Asheervada. ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7 ಪ್ರತಿದಿನ ಮುಂಜಾನೆ 6:30 to 7:00 ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನಿನ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮ. ಪ್ರಿಯವೇ, ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿಂದಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ಇಲ್ಲವೇ ನಿಮ್ಮ ಜನನ ದಿನೋತ್ಸವ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸವಿ ನೆನಪು, ಇವುಗಳ ಫೋಟೋ ಸಮೇತ ಶುಭಾಶಯ ಕೋರಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ ಮೈತ್ರಿ ಕ್ರಿಯೇಷನ್ಸ್.
ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 6419903038, IFSC ಕೋಡ್ SBMY00403711, ಬೆನ್ಸನ್ ಟೌನ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 46. ಹೆಚ್ಚು ವಿವರಗಳಿಗೆ ಸಂಪರ್ಕಿಸಿ ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಟೆಲಿಫೋನ್ 0804149922266, 0804166663. ಮೊಬೈಲ್ ಸಂಖ್ಯೆ 9611128551, ಹಾಗೂ 7760078785.